ಜನಧನಿ ಇದು ಪೀಪಲ್ಸ್ ವಾಯ್ಸ್. ನಾನು ವಾಸುದೇವ್ ಮಾರ್ನಾಡ್. ಎತ್ತಿನಹೊಳೆ ಯೋಜನೆ ಅಥವಾ ನೇತ್ರಾವತಿ ನದಿ ತಿರುವು ಯೋಜನೆ ಇಡೀ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂಥ ಸದ್ಯ ಚರ್ಚೆ ಆಗ್ತಾ ಇರುವಂಥ ಒಂದು ನೀರಾವರಿ ಯೋಜನೆ. ಸುಮಾರು 2012-2013 ಎಲ್ಲ ಕ್ಲಿಯರೆನ್ಸ್ಗಳನ್ನು ಪಡ್ಕೊಂಡು 2013 ಅಂತೇಳಿ ಅನಿಸುತ್ತೆ ಕಾಮಗಾರಿ ಅಧಿಕೃತವಾಗಿ ಚಾಲನೆಗೊಂಡಿತ್ತು. 12,930 ಕೋಟಿ ರೂಪಾಯಿ ಕಾಸ್ಟ್ ಎಸ್ಕಲೇಷನ್ ಆಗಿತ್ತು. 12,930 ಕೋಟಿ ಹತ್ರ 13,000 ಕೋಟಿ ರೂಪಾಯಿ ಈ ಒಂದು ಯೋಜನೆಗೆ ತಗಲುವಂಥ ವೆಚ್ಚ ಅಂಥೇಳಿ ಸರ್ಕಾರ ಹೇಳ್ತು. ಬರಪೀಡಿತ ಜಿಲ್ಲೆಗಳಿದಾವಲ್ಲ ನಮ್ಮ ರಾಜ್ಯದಲ್ಲಿ, 7 ಬರಪೀಡಿತ ಜಿಲ್ಲೆಗಳ 29 ತಾಲೂಕುಗಳಿಗೆ ನೀರುಣಿಸ್ತೀವಿ, ಅವರ ದಾಹವನ್ನು ನೀಗಿಸುವಂಥ ಯೋಜನೆ ಇದು ಅಂಥೇಳಿ ಎಲ್ಲ ಸರ್ಕಾರಗಳು ಹೇಳಿದವು. ಹಿಂದೆ ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರೂ ಕೂಡ ನೇತ್ರಾವತಿ ನದಿ ತಿರುವು ಯೋಜನೆ ಇಡೀ ಬರಪೀಡಿತ ಜಿಲ್ಲೆಗಳಿಗೆ ನೀರು ಕೊಡುವಂಥ ಯೋಜನೆ ಇದು, ಇದನ್ನು ಯಾರೂ ವಿರೋಧ ಮಾಡಬಾರ್ದು, ಇದೊಂದು ಒಳ್ಳೆಯ ಯೋಜನೆ ಅಂತ ಹೇಳಿ ಎಲ್ಲ ಕ್ಲಿಯರೆನ್ಸ್ಗಳನ್ನು ಕೊಟ್ಟರು. ಅದಾದ ಬಳಿಕ ಸಿದ್ದರಾಮಯ್ಯವರ ಸರ್ಕಾರ ಬರುತ್ತೆ, ತರಾತುರಿಯಿಂದ ಅವರೂ ಕೂಡ ಅಲ್ಲಿ ಗುದ್ದಲಿ ಪೂಜೆಯನ್ನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. 12,930 ಕೋಟಿ ರೂಪಾಯಿ ಖರ್ಚು ಅಂತ ಹೇಳ್ತಾರೆ. 2013ರಿಂದ ಈಗ 2022 ಸರಿಸುಮಾರು 8-9 ವರ್ಷ ಆಯಿತು, ಮೊದಲನೇ ಹಂತದ ಕಾಮಗಾರಿ ಇಲ್ಲಿಯವರೆಗೆ ಪೂರ್ಣಗೊಂಡಿಲ್ಲ. ಇವತ್ತು ಖರ್ಚಾಗ್ತಾ ಇರೋದು, ಕಾಸ್ಟ್ ಎಸ್ಕಲೇಷನ್ ಆಗಿರೋದು 23,000 ಕೋಟಿಯಿಂದ 24,000 ಕೋಟಿ, ಅಂದರೆ 10,000 ಕೋಟಿ ಅಧಿಕವಾಗಿ ಖರ್ಚಾಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಬರಪೀಡಿತ ಜಿಲ್ಲೆಗಳಿಗೆ ಒಂದೇ ಒಂದು ಹನಿ ನೀರು ಬಂದಿಲ್ಲ. 1,000 ಎಕರೆ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸರ್ಕಾರ. 1,000 ರೈತರು ತಮ್ಮ ಭೂಮಿಯನ್ನು ಈ ಯೋಜನೆಗೆ ಅಂತ ಕೊಟ್ಟಿದ್ದಾರೆ. ಯಾಕೆ? ಪಶ್ಚಿಮ ವಾಹಿನಿ ಅಂದರೆ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಲ್ಲಿ ಅತಿ ಹೆಚ್ಚಿನ ನೀರಿನ ಸಂಗ್ರಹ ಇದೆ. 40-48% ನೀರು ಪಶ್ಚಿಮ ವಾಹಿನಿಯಲ್ಲಿ ಹರಿಯುತ್ತೆ. ಹಾಗಾಗಿ ಆ ನದಿಯನ್ನು ತಿರುಗಿಸಿ ಬಯಲು ಪ್ರದೇಶಗಳಿಗೆ ಕೊಡೋದು, ಅಥವಾ ಯಾರಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆಯೋ ಅಂಥ ಜಿಲ್ಲೆಗಳಿಗೆ ನೀರನ್ನು ಕರುಣಿಸೋದು ಅಂಥೇಳಿ ಯೋಜನೆ ಪ್ರಾರಂಭ ಆಗಿದ್ದಲ್ವಾ. ಅದಕ್ಕೋಸ್ಕರ ಭೂಮಿಯನ್ನು ಕೊಟ್ಟರಲ್ವ ನಮ್ಮ ರೈತರು. ಆದರೆ ಇಲ್ಲಿಯವರೆಗೆ ಭೂಮಿ ಕೊಟ್ಟಂಥ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಯೋಜನೆ ಪ್ರಾರಂಭ ಆಗಿ 8-9 ವರ್ಷ ಆಯಿತು, ಇವತ್ತಿನವರೆಗೆ ಪರಿಹಾರದ ದುಡ್ಡು ಸಿಕ್ಕಿಲ್ಲ. ಎತ್ತಿನಹೊಳೆ ಕಾಮಗಾರಿಗೆ ಭೂಮಿ ಕೊಟ್ಟವರ ಕತೆ ಇದು. ಹಾಸನ ಜಿಲ್ಲೆಯಲ್ಲಿ ಇನ್ನೂ ಸಿಕ್ಕಿಲ್ಲ ಎತ್ತಿನಹೊಳೆ ಪರಿಹಾರ. ಎತ್ತಿನಹೊಳೆ ಕಾಮಗಾರಿಗೆ ಭೂಮಿ ಕೊಟ್ಟಂಥ ರೈತರು ಕಂಗಾಲಾಗಿದೆ. ಅರಸೀಕೆರೆಯ ಜಾವಗಲ್ ಹೋಬಳಿಯ 10 ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಪ್ರತಿನಿತ್ಯ. 1,000 ಎಕರೆಯಷ್ಟು ಜಮೀನನ್ನು ಕೊಟ್ಟಿದ್ದಾರೆ ಸ್ವಾಮಿ. ಜಮೀನು ಅಂತ ಹೇಳಿದ್ರೆ ಸುಖಾಸುಮ್ಮನೆ ಜಮೀನಲ್ಲ, ಕೃಷಿ ಜಮೀನು. ಒಬ್ಬ ರೈತನಿಗೆ ಮೂಲ ಆಧಾರ ಅವನ ಕೃಷಿ ಭೂಮಿ. ಅವನು ಕೃಷಿ ಭೂಮಿಯಲ್ಲಿ ಬಿತ್ತಿ ಉತ್ತು ಕೃಷಿ ಮಾಡ್ತಾ ಇರ್ತಾನೆ. ಒಂದು ವೇಳೆ ಅವನಲ್ಲಿರುವಂಥ 2 ಎಕರೆನೋ 3 ಎಕರೆನೋ ಭೂಮಿಯನ್ನು ಕೊಟ್ಟು ಬಿಟ್ಟಿದ್ದೀನಿ, ಯಾವುದೋ ಒಂದು ಯೋಜನೆಗೆ ಕೊಟ್ಟು ಬಿಟ್ಟಿದ್ದೀನಿ ಅಂತ ಹೇಳಿ ಕೊಟ್ಟರೆ ಅವನ ಮುಂದಿನ ಪರಿಸ್ಥಿತಿ ಏನು, ಮುಂದಿನ ಜೀವನ ಏನು, ಯಾವ ಜಮೀನಿನಲ್ಲಿ ಅವನು ಕೆಲಸ ಮಾಡ್ತಾನೆ, ಯಾವ ಜಮೀನಿನಲ್ಲಿ ಅವನು ಕೃಷಿ ಮಾಡ್ತಾನೆ, ಅವನು ಬದುಕೋದು ಹೇಗೆ, ಇಷ್ಟೂ ಕೂಡ ನಮ್ಮ ಸರ್ಕಾರಗಳಿಗೆ ಗೊತ್ತಾಗಲಿಲ್ವಲ್ಲ. ಯೋಜನೆ ಪ್ರಾರಂಭ ಮಾಡುವಾಗ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳನ್ನು ಹಾಕಿದ್ರು, ಇವತ್ತಿಗೂ ನೆನಪಿದೆ ನನಗೆ. ಯೋಜನೆ ಪ್ರಾರಂಭ ಆದಾಗ ದೊಡ್ಡ ದೊಡ್ಡ ಪೋಸ್ಟರ್ಗಳು, ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು, ಇಡೀ ರಾಜ್ಯದ ಜನರ ಬವಣೆಯನ್ನು ನೀಗಿಸುವಂಥ ಯೋಜನೆ ಇದು, ಕಣ್ಣೀರನ್ನು ತೊಳೆಯುವಂಥ ಯೋಜನೆ ಇದು, ದಾಹ ನೀಗಿಸುವಂಥ ಯೋಜನೆ ಇದು, 24 TMC ನೀರನ್ನು ತಗೊಂಡು ಬರ್ತೀವಿ, ಇನ್ನೊಂದು 5 ವರ್ಷದಲ್ಲಿ ತಗೊಂಡು ಬರ್ತೀವಿ ಅಂತ ಹೇಳಿದಂಥ ನಮ್ಮ ಸರ್ಕಾರ 8-9 ವರ್ಷವಾದರೂ ಇವತ್ತಿನವರೆಗೆ ಒಂದು ಹನಿ ನೀರು ಬಂದಿಲ್ಲ. ನೀರಿನ ಕತೆ ಬಿಟ್ಬಿಡಿ, ಪರಿಹಾರ ಕೊಟ್ಟಿಲ್ಲ. ಜಮೀನು ಪಡೆದುಕೊಳ್ಳುವಾಗ ಎಲ್ಲರೂ ಹೇಳಿದ್ರು ಸರ್ಕಾರಿ ಬೆಲೆ ಎಷ್ಟಿದೆಯೋ ಅದೇ ಬೆಲೆಯನ್ನು ಕೊಟ್ಟು ನಿಮ್ಮ ಜಮೀನನ್ನು ಖರೀದಿ ಮಾಡ್ತೀವಿ, ನೀವು ಈ ಜಮೀನು ಕೊಡ್ತಾ ಇದ್ದೀರಲ್ಲ ಇದು ಯಾಕೋಸ್ಕರ ಕೊಡ್ತಾ ಇದ್ದೀರಿ, ಯಾಕೋಸ್ಕರ ಕೊಡ್ತಾ ಇದ್ದೀರಿ ಅಂದರೆ ಬರಪೀಡಿತ ಜಿಲ್ಲೆಗಳಲ್ಲಿ ಜನರಿದಾರಲ್ಲ, ನೀರಿಲ್ಲದೆ ಕಂಗಾಲಾಗಿದಾರಲ್ಲ, ಅಂಥವರ ಬವಣೆಯನ್ನು ನೀಗಿಸೋದಕ್ಕೆ ನಿಮ್ಮ ಭೂಮಿ ಕೊಡ್ತಾ ಇದ್ದೀರಿ, ಇದು ನೀವು ಮಾಡ್ತಾ ಇರುವಂಥ ಸೇವೆ, ಕೊಡಿ ಅಂತ ಹೇಳಿ ತಗೊಂಡವರು ನಮ್ಮ ಸರ್ಕಾರ. ಸುಮಾರು 72 ರೈತರಿಗೆ ಇವತ್ತಿನವರೆಗೆ ಪರಿಹಾರನೇ ಕೊಟ್ಟಿಲ್ವಂತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಹೋಗಿದ್ದಾರೆ. DC ಕಚೇರಿಯತ್ತ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು. ದಾಖಲೆಯನ್ನು ಹಿಡಿದುಕೊಂಡು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನು ವೆಂಕಟೇಶ್ ಅಂತ ಹೇಳಿ ರೈತರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ವೆಂಕಟೇಶ್ ಅವರು ನಮಸ್ತೆ. ನಮಸ್ತೆ ಸರ್. ಸರಿಸುಮಾರು ನನಗೆ ಗೊತ್ತಿರೋ ಹಾಗೆ ಈ ಯೋಜನೆ ಪ್ರಾರಂಭ ಆಗಿ 8-9 ವರ್ಷ ಆಯ್ತು. ರಾಜಕಾರಣಿಗಳು ಬಂದರೂ ಹೋದ್ರು, ಸರ್ಕಾರಗಳು ಬಂದವೂ ಹೋದವು, ಆದರೆ ಯೋಜನೆ ಮಾತ್ರ ಕಂಪ್ಲೀಟ್ ಆಗಿದ್ದು ನೋಡಲಿಲ್ಲ, ಒಂದು ಹನಿ ನೀರು ಬಂದಿಲ್ಲ.
ಪರಿಹಾರ ಕೊಡ್ತೀವಿ ನಿಮಗೆ, ಜಮೀನ್ ಕೊಡಿ ಅಂತ ಕೇಳಿದ್ರು, ಪರಿಹಾರ ಕೊಟ್ಟಿಲ್ಲ. ಏನ್ ಕತೆ ಇವ್ರದು ಸರ್? ನಮ್ದು ಏನಂತಾನೆ, ನಾವು ಸರ್ 5 ವರ್ಷದಿಂದ ಈ ಕೆಲಸ ಮಾಡ್ತಾ ಇದಾರೆ ಸರ್, ಕಾಮಗಾರಿ ಕೆಲಸ. ಓಕೆ, ಇದು ನಮಗೆ ಕೆಲಸ, ನಾವು ಭೂಮಿನ ಬಿಟ್ಕೊಟ್ಟಿದ್ವಿ ಸರ್. ಭೂಮಿನ ಬಿಟ್ಕೊಡ್ಲಿಲ್ಲ ಅಂದ್ರೆ ಪ್ರೈವೇಟ್ ಕಂಪ್ನಿಯವ್ರು ಇದಾರಲ್ಲ ಸರ್, ಅವರಿಂದ ನಮಗೆ ಎದುರಿಸ್ಬಿಟ್ಟು ನಿಮಗೆ ನೀವು ಲ್ಯಾಂಡ್ ಬಿಟ್ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಕರ್ಕೊಂಡ್ ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿ ನಮಗೆ ನಂಬಿಸಿ. ಓಕೆ, ನಮಗೆ ಈಗ ಲ್ಯಾಂಡ್ ಎಲ್ಲ ಬಿಟ್ಕೊಂಡಿದೀವಿ ಸರ್, ಜಮೀನಿಗೆ ನಮಗೆ ಇರೋದು 2 ಎಕರೆ ಜಮೀನು ಸರ್, ಅದ್ರಲ್ಲಿ ಒಂದೊಂದು ಜಮೀನ್ ಕಿತ್ಕೊಂಡಿದ್ದಾರೆ ಇಲ್ಲ ಸರ್, ಯಾವ್ದೇ ರೀತಿ ಪರಿಹಾರ ಇಲ್ಲ ಸರ್. ನಮಗೆ ಇರೋದು 2 ಎಕರೆನಲ್ಲಿ ನಮ್ದು 1.5 ಎಕರೆ ಹೋಗಿದೆ ಸರ್, ಇನ್ನು 1 ಎಕರೆ ಇದೆ, ಮಣ್ಣೆ ಎಲ್ಲ ಹಾಕಿದ್ದಾರೆ ಸರ್. ಪರಿಹಾರ ಕೇಳಕ್ ಹೋದ್ರೆ ಅಲ್ಲೋಗಿ ಇಲ್ಲೋಗಿ ಆ ಆಫೀಸ್ ಹೋಗಿ ಈ ಆಫೀಸ್ ಹೋಗಿ ಅಂತ 4 ವರ್ಷದಿಂದ ಬರೀ ಸುತ್ತೋದೇ ಆಗಿದೆ ಸರ್. ಎಷ್ಟು ಪರಿಹಾರ ಕೊಡ್ತೀರಿ ಅಂತ ಹೇಳಿದ್ರು ಸರ್? ನಮಗೆ ಪರಿಹಾರ ನಿಮಗೆ ಗೌರ್ಮೆಂಟ್ ಇಂದಾನೆ ಬರುತ್ತೆ ನಮಗೆ ಅಂತ, ಬೆಳೆ ಪರಿಹಾರ 55,000 ಮಾತ್ರ ಕೊಟ್ಟಿದ್ರು ಸರ್ 2 ವರ್ಷ. ಇನ್ ಮಾಮೂಲಿ ಪರಿಹಾರ ಬೆಳೆ ಪರಿಹಾರ 2 ವರ್ಷ ಕೊಟ್ಟಿದ್ದಾರೆ 55,000. ಭೂಮಿಗೆ ಪರಿಹಾರ ಕೊಡ್ಬೇಕಲ್ಲ, ಈಗ ನೀವು 1.5 ಎಕರೆ ಏನು ಕೊಟ್ಟಿದ್ದೀರಿ, ಆ ಭೂಮಿಗೆ ಪರಿಹಾರ ಅಂತ ಹೇಳಿ ಕೊಡ್ಬೇಕಲ್ವಾ? ನಿಗದಿ ಮಾಡಿರ್ಲಿಲ್ವಾ ಇಷ್ಟೇ ದುಡ್ಡು ಅಂತ ಭೂಮಿಗೆ? ಇಷ್ಟೇ ದುಡ್ಡು ಅಂತ ನಿಗದಿ ಮಾಡಿರ್ಲಿಲ್ಲ ಸರ್. ಓಕೆ, ಅವಾಗ ಏನ್ ಹೇಳಿದ್ರು ಅಧಿಕಾರಿಗಳು, ಎಷ್ಟು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು? 1-2 ವರ್ಷದಲ್ಲಿ ಕೊಡ್ತೀವಿ ಅಂತ ಪ್ರೈವೇಟ್ ಕಂಪ್ನಿಯವರೇ ಒಪ್ಕೊಂಡಿದ್ರು ಸರ್. ಓಕೆ, 1-2 ವರ್ಷದಲ್ಲಿ ಪೂರ್ತಿ ನಿಮ್ದು ಸೂಕ್ತ ನಿಧಿ ಪರಿಹಾರವನ್ನು ಕೊಡಿಸ್ತೀವಿ ನಾವು. ಅಲ್ಲಿ ಆಲೂರಲ್ಲಿ ಸಕಲೇಶ್ಪುರದಲ್ಲಿ ಏನ್ ರೇಟ್ ನಡೀತಾ ಇದೆ ಅದೇ ರೇಟ್ ಅಲ್ಲಿ ಪ್ರಕಾರ ಕೊಡ್ತೀವಿ. 35-40 ಲಕ್ಷ ನಡೀತಾ ಇದೆ ಎಕರೆಗೆ. ಓಕೆ, ಆ ಲೆಕ್ಕಾಚಾರದಲ್ಲಿ ನಿಮಗೆ ಕೊಡಿಸ್ತೀವಿ ಅಂತ ಹೇಳಿದ್ರು ಸರ್. ಈಗ ನಿಮ್ಮ ಜಮೀನಿಗೆ ಎಷ್ಟು ಪರಿಹಾರ ಕೊಡಬೇಕು ಅಂತ ನೀವು ಕೇಳ್ತಾ ಇರೋದು, ಎಷ್ಟು ಬರಬೇಕಿತ್ತು ಸರ್? ನಮ್ ಜಮೀನಲ್ಲಿ ಸರ್ ನಾವು ರಾಗಿ ಜೋಳ ಬೆಳ್ಕೊಂತೀವಿ ಸರ್. ನಮಗೆ ಇರೋದು 2 ಎಕರೆ ಜಮೀನಲ್ಲಿ 1.5 ಎಕರೆ ಆಲ್ರೆಡಿ ಹೋಗಿದೆ ಸರ್, ಇರೋದೇ 1/2 ಎಕರೆ ಸರ್. ಅಲ್ಲ, ಗೊತ್ತಾಯ್ತು, ನಿಮ್ಮ ಲೆಕ್ಕಾಚಾರದ ಪ್ರಕಾರ ನಿಮ್ಗೆ ಎಷ್ಟು ಪರಿಹಾರ ಬರಬೇಕಾಗಿತ್ತು? ನಮ್ ಲೆಕ್ಕಾಚಾರ ಪರಿಹಾರ ಸರ್ 30 ಲಕ್ಷನಾದ್ರು ಬೇಕೇ ಬೇಕು ಸರ್ ನಮ್ದು ಎಕರೆಗೆ. ಇವಾಗ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ? 55,000 ಅಂತ ಹೇಳಿ ಬೆಳೆ ಪರಿಹಾರ ಕೊಟ್ಟಿದಾರಲ್ಲ, ಅದು 1 ಲಕ್ಷ. ಹಾ, 1 ಲಕ್ಷ ಸರ್. ಬರೇ ಇಲ್ಲಿವರೆಗೆ ಕೊಟ್ಟಿರೋದು 1 ಲಕ್ಷ. 1 ಲಕ್ಷ ಸರ್ 5 ವರ್ಷದಲ್ಲಿ. ಹೌದು ಸರ್. ಓಕೆ, ನಿಮ್ಮ ತರಾನೇ ಎಷ್ಟು ರೈತರು ಜಮೀನನ್ನು ಕಳ್ಕೊಂಡಿದ್ದಾರೆ, ಎಷ್ಟು ಜನ ಜಮೀನ್ ಬಿಟ್ಕೊಟ್ಟಿದ್ದಾರೆ, ಯಾರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಸರ್? ಇಲ್ಲಿ ನಮ್ಮ ಒಂದ್ 5-6 ಗ್ರಾಮದಿಂದ ಸುಮಾರು ಒಂದ್ 200-250 ಎಕರೆ ಜಮೀನು ಹೋಗಿದೆ ಸರ್. 200-250 ಎಕರೆ? ಹ್ಮ್ ಸರ್. 200-250 ಏನ್ ಬೆಳೀತಾ ಇದ್ರಿ ಆ ಜಮೀನ್ಗಳಲ್ಲಿ? ಜಮೀನಲ್ಲಿ ಏನ್ ಬೆಳೀತಾ ಇದ್ರಿ? ಜಮೀನಲ್ಲಿ ರಾಗಿ, ಮೆಕ್ಕೆಜೋಳ, ಹತ್ತಿ, ಓಕೆ, ಎಳ್ಳು, ಹ್ಮ್ ಮತ್ತೆ ಸರ್ ನಮ್ ಕಡೆ ಸೀಡ್ಸ್ ಕುಂಬಳ ಅಂತ ಕೊಡ್ತಾರೆ ಬೇರೆ ಇದರಿಂದ ಬರೋದು. ಓಕೆ, ಅದೆಲ್ಲ ಬೆಳೀತಾ ಇದ್ರಿ? ಕುಂಬಳ ಅಂತ ಬೆಳಿತೀವಿ ಸರ್, ಅದು ಬೆಳಿತಿದ್ದು ಸರ್. ಓಕೆ, ಈಗ ಆ ರೈತರಿಗೂ ಪರಿಹಾರ ಇಲ್ಲ, ಅವ್ರಿಗೂ ಕೊಟ್ಟಿದ್ದು ನಿಮಗೆ ಎಷ್ಟು ಕೊಟ್ಟಿದಾರೋ ಅವ್ರಿಗೂ ಅಷ್ಟೇ ಕೊಟ್ಟಿರೋದು ಅಂತಾನೆ ಕೊಟ್ಟಿಲ್ಲ ಸರ್, ಯಾರ ರೈತರಿಗೂ ಪರಿಹಾರ ಅಂತಾನೆ ಬಂದಿಲ್ಲ ಸರ್ ಒಬ್ರಿಗೂ. ಈಗ ಕಂಪ್ನಿಯವ್ರು ಏನ್ ಹೇಳ್ತಾರೆ, ನೀವು ಕಂಪ್ನಿ ಹತ್ರ ಕೇಳಿಲ್ವಾ? ಕಂಪ್ನಿ ಹತ್ರ ಕೇಳಿದೀವಿ ಸರ್. ಕಂಪ್ನಿ ಅವ್ರು ಕೇಳಕ್ ಹೋದ್ರೆ ನೀವು ಜಲಮಂಡಳಿ ಹೇಳಿ ಅದಕ್ಕೆ ಅಧಿಕಾರಿಗೆ ಅಲ್ಲಿ ಆಫೀಸಿಗೆ ಹೋಗ್ಬಿಟ್ಟು ಕೇಳಿ, ಅರ್ಸಿಕೆರೆಗೆ ಹೋಗಿ ಕೇಳಿ, ಹಾಸನಿಗೆ ಹೋಗಿ ಕೇಳಿ. ಮೊದ್ಲು ಹೇಳಿದ್ದು ಇದೇ ಕಂಪ್ನಿಯವರಲ್ವಾ? ಹೌದು, ನಿಮಗೆ ಕೊಡ್ತೀವಿ ಅಂತ ಹೇಳಿದವ್ರು ಇವರೇ ಅಲ್ವಾ? ಯೋ, ಮತ್ತೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಏನಕ್ಕೆ ಹೇಳ್ತಾರಂತೆ? ಇವರು ಸರ್ ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವ್ರ ಅಗ್ರಿಮೆಂಟ್ ಅಲ್ಲಿ ಇಷ್ಟು ನಮಗೆ ಓದಕ್ ಬರಲ್ಲ ಅಂತ ನಮ್ ತಂದೆ ಹತ್ರ ಎಲ್ಲ ಸೈನ್ ಮಾಡ್ಕೊಂಡಿದ್ದಾರೆ ಸರ್ ಅಗ್ರಿಮೆಂಟ್ ಅಲ್ಲಿ. ನಿಮಗೆ ಜಮೀನ್ ಬಿಡಿಸ್ಕೊಡ್ತೀವಿ, ನಿಮಗೆ ಪರಿಹಾರ ಅಂತ ಕೊಡ್ತೀವಿ, ನಿಮಗೆ ನಾವೇ ಜವಾಬ್ದಾರರು, ಇದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ. ಅದ್ರ ಮೇಲೆ ಅವ್ರು ಏನ್ ಬೇಕಾಯ್ತು ಅವ್ರು ಮಾತ್ರ ರೇಟ್ ಮಾಡ್ಕೊಂಡು ಅಗ್ರಿಮೆಂಟ್ ಅಲ್ಲಿ ಏನಿದೆ ಈಗ ಅಗ್ರಿಮೆಂಟ್ ಅಲ್ಲಿ ಏನ್ ಬರ್ಕೊಂಡಿದ್ದಾರೆ? ಅಗ್ರಿಮೆಂಟ್ ಅಲ್ಲಿ ಇದಕ್ಕೆ ನಾವೇ ಜವಾಬ್ದಾರರು, ಇದು ಬೆಳೆ ಪರಿಹಾರ ಹಣವನ್ನು ಇಸ್ಕೊಂಡಿದೀವಿ, ನಮ್ದೇನು ತಕರಾರು ಇಲ್ಲ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಓಕೆ, ಭೂಮಿ ಪರಿಹಾರದ ಬಗ್ಗೆ ಏನು ಇಲ್ಲ, ಅದರಲ್ಲಿ ಮಾತೇ ಇಲ್ಲ. ಭೂಮಿ ಪರಿಹಾರದ ಬಗ್ಗೆ ಮಾತೇ ಇಲ್ಲ ಅಗ್ರಿಮೆಂಟ್ ಅಲ್ಲಿ? ಅಗ್ರಿಮೆಂಟ್ ಅಲ್ಲಿ ಅದ್ರ ಮಾತೇ ಇಲ್ಲ ಸರ್. ಈಗ ಭೂಮಿ ಕೊಡುವಾಗ ಜಿಲ್ಲಾಡಳಿತದವರು ಬರಬೇಕು, DC ಅವರು ಬರಬೇಕು, ಅವಾಗ ಅವ್ರಿಗೆ ಗೊತ್ತಿರ್ಲಿಲ್ವಾ ಇದ್ರ ಬಗ್ಗೆ? ಅವರಾದ್ರೂ ಏನು ಹೇಳಿಲ್ವಾ ನಿಮಗೆ? ಏನು ಹೇಳಿಲ್ಲ ಸರ್. ಕಣ್ಣು ಮುಚ್ಕೊಂಡು ನೀವು ಸಹಿ ಹಾಕಿದ್ರಿ? ಹೌದು ಸರ್. ಇವಾಗ ಕೇಳೋದಕ್ಕೆ ಹೋದ್ರೆ ಅಗ್ರಿಮೆಂಟ್ ನೀವೇ ಮಾಡಿದಿರಿ ಅಂತ ಹೇಳ್ತಾ ಇದಾರೆ. ಹ್ಞೂ ಸರ್, ನೀವೇ ಅವತ್ತು ನಿಮ್ಮ ತಂದೆಯವ್ರು ಸೈನ್ ಮಾಡಿದಾರಲ್ಲ. ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ, ಹೋಗಿ ಬೇಕಾದ್ರೆ ಯಾವ ಪೊಲೀಸ್ ಸ್ಟೇಷನ್ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ, ನೀವ್ ಏನ್ ಮಾಡ್ತೀರಾ ಮಾಡಿ, ನೀವೇ ಇಲ್ಲಿ ಸೈನ್ ಮಾಡಿದ್ದೀರಾ, ನಿಮ್ದೆ ಇದೆ ನೋಡಿ ಸೈನ್ ಇದೆ, ನೀವ್ ಏನ್ ಮಾಡ್ತೀರಾ ಮಾಡಿ ಅಂತ ನಮಗೆಲ್ಲ ಎದುರಿಸಿದ್ರು. ಅವಾಗ ಭೂಮಿ ಕೊಡುವಾಗ ಈ ಅಗ್ರಿಮೆಂಟ್ ಗೆ ಸೈನ್ ಮಾಡುವಾಗ ಯಾರು ಜನಪ್ರತಿನಿಧಿಗಳಲ್ಲಿ ಇರ್ಲಿಲ್ವಾ, ಯಾರು ಅಧಿಕಾರಿಗಳು ಇರ್ಲಿಲ್ವಾ ಸರ್ಕಾರದ ಪರವಾಗಿ? ಯಾರು ಇರ್ಲಿಲ್ಲ ಸರ್, ಒಬ್ರು ಯಾರು ಇರ್ಲಿಲ್ಲ ಸರ್. ಎಲ್ಲ ಕಂಪ್ನಿಯವರೇ ಬಂದು ಅವ್ರವರೇ ಮಾಡ್ಕೊಂಡಿದ್ದಾರೆ. ಹ್ಞೂ ಸರ್, ಅವ್ರವರೇ ಬಂದು. ಅಮೃತ್ ಮಾಲ್ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಸರ್ ಕಂಪ್ನಿ ಹೆಸರು. ಅಮೃತ್ ಮಾಲ್, ಹ್ಞೂ, ಓಕೆ, ಆ ಕಂಪ್ನಿಯವರೇ ಬಂದು ಸರ್ ಇದು ಮಾಡಿದ್ದು ಸರ್. ಈಗ ಶಾಸಕರು ಏನು ಹೇಳ್ತಾರೆ, ಅವ್ರ ಹತ್ರ ಏನಾದ್ರೂ ಹೇಳಿದ್ರ ನೀವು ಇದ್ರ ಬಗ್ಗೆ? ಹ್ಞೂ ಸರ್, ನಮ್ಮ ಬೇಲೂರು ಶಾಸಕರಾದಂತ ಲಿಂಗೇಶ್ ಅಣ್ಣ ಅವ್ರ ಹತ್ರ ಹೋಗಿ ಕೇಳಿದೀವಿ ಸರ್. ಓಕೆ, ಏನ್ ಹೇಳಿದ್ರು ಅವರು?
ಅವರು ಆಯ್ತು ತಗೊಳ್ಳಿ ಮಾತಾಡ್ತೀನಿ, ಎ ಸಿ ಅವ್ರ ಹತ್ರ ಮಾತಾಡ್ತೀನಿ ತಗೊಳ್ಳಿ. ಎಷ್ಟು ವರ್ಷದಿಂದ ತಗೊಳ್ಳಿ ಅಂತ ಆಫೀಸ್ ಹತ್ರ ಮಾತಾಡ್ತೀನಿ. ಎಷ್ಟು ವರ್ಷದಿಂದ ಮಾತಾಡ್ತಾರಂತ ಅವರು? ಸರ್ ನಾವೊಂದು ಕನಿಷ್ಠ ಅಂದ್ರೆ ಒಂದ್ 7-8 ಸತಿ ಹೋಗಿ ಮಾತಾಡಿದೀವಿ ಸರ್. ಮತ್ತೆ ರೇವಣ್ಣರ ಹತ್ರ ಹೋಗಿ ಮಾತಾಡಿದ್ವಿ ಸರ್, ನಿನ್ನೆ ಇನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಿದೀವಿ ಸರ್. ಓಕೆ, ಅವ್ರ ಉತ್ತರ ಇಷ್ಟೇ, ಮಾತಾಡ್ತೀವಿ ನೋಡೋಣ ಆಮೇಲೆ ಆಗುತ್ತೆ. ಬೇಡಿ ಬರುತ್ತೆ, ಬೆಳೆ ಪರಿಹಾರ ಬರುತ್ತೆ, ಪರಿಹಾರ ಕೊಡಿಸ್ತೀವಿ ಬರುತ್ತೆ ಅಂತ ಸರ್. ಇದೇ ಇದೇ ಎತ್ತಿನಹೊಳೆ ಪ್ರಾಜೆಕ್ಟ್ ಹೋಗಿರೋದು ಸರ್, ಆರ್ನಹಳ್ಳಿ ಹತ್ರ ಶಿವಲಿಂಗೌಡರು ಕೊಡಿಸಿದ್ದಾರೆ ಸರ್, ಅವರಿಗೆಲ್ಲ ಬಂದಿದೆ ಸರ್. ಓಕೆ, ಬೇರೆ ಬೇರೆ ಅವರಿಗೆಲ್ಲ ಬಂದಿದೆ, ಬೇರೆ ಅವ್ರಿಗೆ ಬಂದಿದೆ ಸರ್. ನಮ್ದು ಇಲ್ಲಿ ಜಾವಲ್ ಒಬ್ಳಿ ಆದಂತ ಉಂಡಿನಾಳು ತಿಂಗಿಡ್ಕೇರೆ, ಅವ್ರಿಗೆಲ್ಲ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಅಂತ ಏನಾದ್ರು ಗೊತ್ತಿದೆಯಾ ಅದ್ರ ಬಗ್ಗೆ? ಬೇರೆ ಹೋಬಳಿಯಲ್ಲಿ ರೈತರು ಭೂಮಿ ಕೊಟ್ಟಿದಾರಲ್ಲ, ಅವ್ರಿಗೆ ಪರಿಹಾರ ಬಂದಿದೆಯಲ್ಲ, ಎಷ್ಟು ಬಂದಿದೆ ಅಂತ ಏನಾದ್ರು ಗೊತ್ತಿದ್ಯಾ? ಬಂದಿದೆ, ಗೊತ್ತಾಗಿದೆ ಸರ್, 30 ಲಕ್ಷ ಬಂದಿದೆ ಸರ್ ಅವರಿಗೆ ಎಕರೆಗೆ. ಹ್ಞೂ ಸರ್. ಓಹೋ ಹೋ ಹೋ, ಓಕೆ. ಅದು ಅದು ಬೇರೆ ಕಂಪ್ನಿನಾ ಅಥವಾ ಸೇಮ್ ಕಂಪ್ನಿನಾ? ಇದೇ ಕಂಪ್ನಿನಾ? ಬೇರೆ ಕಂಪ್ನಿ ಸರ್, ಬೇರೆ ಕಂಪ್ನಿ, ಅದು ಬೇರೆ ಕಂಪ್ನಿಯವರು ಇದು ಮಾಡ್ಕೊಂಡಿರೋದು ಸರ್ ಅವರು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆಂಕಟೇಶ್ ಅವರು ನಮ್ಮ ಜೊತೆ ಮಾತನಾಡಿದಕ್ಕೆ. ನೋಡಿ, ಕೊಡೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಸಿಗಬಾರ್ದಿತ್ತು. ಈಗ ಜಮೀನಿಗೆ ಪರಿಹಾರದ ದುಡ್ಡು ಕೊಡೋದಿಲ್ಲ ಅಂತಿದ್ರೆ ಬೇರೆ ಕಂಪ್ನಿಯವರು ಇದಾರಲ್ಲ, ಹೇಗಾಗುತ್ತೆ ಅಂದರೆ, ಇಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡುವಾಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ಅದನ್ನು ವಿಭಾಗ ಮಾಡ್ತಾರೆ. ಅಂದರೆ ಈ ಸೆಕ್ಷನ್ ಅವ್ರನ್ನ ಈ ಕಂಪ್ನಿ ಕೊಡ್ತಾರೆ, ಇನ್ನೊಂದು ಸೆಕ್ಷನನ್ನು ಇನ್ನೊಂದು ಕಂಪ್ನಿ ಕೊಡ್ತಾರೆ. ಹಾಗಾಗಿ 3-4 ಕಂಪ್ನಿಗಳು ಬರ್ತವೆ ಇಲ್ಲಿ. ಈಗ ಯಾವ ಕಂಪ್ನಿಗಳು ಭೂಮಿ ಪರಿಹಾರಕ್ಕೆ ಕೊಡೋದಿಲ್ಲ ನಾವು ದುಡ್ಡು ಅಂತ ಹೇಳಿದರೆ ಅವ್ರಿಗೆ ಹೇಗೆ ಸಿಕ್ತು? ಆ ಕ್ಷೇತ್ರದವರಿಗೆ, ಆ ಹೋಬಳಿಯವ್ರಿಗೆ ಹೇಗೆ ಸಿಕ್ತು? ನೋಡಿ, ರೈತರು ಓದ್ಕೊಂಡಿರೋರಲ್ಲ ಸ್ವಾಮಿ, ರೈತರು ಓದ್ಕೊಂಡಿಲ್ಲ, ಪಾಪ ಬಡವರು 3ನೇ ಕ್ಲಾಸು 2ನೇ ಕ್ಲಾಸು ಓದ್ಕೊಂಡಿರ್ತಾರೆ. ನೀವು ದೊಡ್ಡ ದೊಡ್ಡದಾಗಿ ನಾವು ಒಂದು ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಬರ್ಕೊಂಡು ತಗೊಂಡು ಬರ್ತೀರಲ್ವಾ, ಅವ್ರಿಗೆ ಗೊತ್ತಾಗುತ್ತಾ ಅದು ಏನು ಬರ್ದಿದ್ದೀರಿ, ಏನಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತಾ? ನೀವು ಏನು ಹೇಳಿದ್ರಿ, 2 ವರ್ಷದಲ್ಲಿ ನಾವು ಪರಿಹಾರ ಕೊಡ್ತೀವಿ ಅಂದ್ರಿ. ಎಕರೆಗೆ ಇವಾಗ ಯಾವುದು ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ನಡೀತಾ ಇದೆಯೋ ಅದರಷ್ಟೇ ಕೊಡ್ತೀವಿ ಅಂತ ಹೇಳಿದ್ರಿ. ಪಾಪ ಅವ್ರು ನಂಬ್ಕೊಂಡ್ರು, ನಂಬ್ಕೊಂಡು ಸಹಿ ಹಾಕಿದ್ರು. ಸಹಿ ಹಾಕಿ 8 ವರ್ಷ ಆಯಿತು, ಇವತ್ತಿನವರೆಗೂ ಒಂದು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು? ಜಿಲ್ಲಾಧಿಕಾರಿಗಳು ಗಿರೀಶ್ ಅವರ ಜೊತೆ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಅರಸೀಕೆರೆ ಜಾವಗಲ್ ಹೋಬಳಿ 72 ರೈತರು ಎತ್ತಿನಹೊಳೆ ಯೋಜನೆಗೆ ಅಂತ ಹೇಳಿ ಭೂಮಿ ಕೊಟ್ಟಿದ್ದಾರೆ. ಆದ್ರೆ ಕಂಪ್ನಿಯವರು ಈ ಹಿಂದೆ ಹೇಳಿದ್ರಂತೆ ಮಾರ್ಕೆಟ್ ರೇಟ್ ಎಷ್ಟಿದೆಯೋ ಅದನ್ನ ನಾವು ಕೊಡ್ತೀವಿ ನಿಮಗೆ, ಪರಿಹಾರ ಕೊಡ್ತೀವಿ ಅಂತ. ಆ 72 ಜನ ರೈತರಿಗೆ ಇವತ್ತಿನವರೆಗೆ ಪರಿಹಾರ ಕೊಟ್ಟಿಲ್ಲ. ಬೆಳೆ ಹಾನಿ ಪರಿಹಾರ ಅಂತೇಳಿ 50,000 ಒಮ್ಮೆ ಕೊಟ್ಟಿದ್ದಾರೆ, ಬಿಟ್ಟರೆ ಭೂಮಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಧರಣಿ ಮಾಡ್ತಾ ಇದ್ದಾರೆ ಸರ್. 5 ವರ್ಷದಿಂದ ಧರಣಿ ಮಾಡ್ತಾನೆ ಇದಾರಂತೆ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್ ನಮಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಏನಾಗಿರೋದು ಅಂತ? ಇಲ್ಲ, ಅದು ನಮಗೆ ಹಣ ರಿಲೀಸ್ ಆದಂಗೆ ನಾವು ಫೈನಲ್ ನೋಟಿಫಿಕೇಶನ್ ಓಡಿಸ್ಬಿಟ್ಟು ಅವಾರ್ಡ್ ಮಾಡ್ಬೇಕಾಗ್ತದೆ. ನಾನು ಬಂದ್ಮೇಲೆ ಎಂಟೈರ್ ಪ್ರಾಜೆಕ್ಟ್ ಗೆ 19-1 ಅಂದ್ರೆ ಫೈನಲ್ ನೋಟಿಫಿಕೇಶನ್ ಸಹ ಇಶ್ಯೂ ಆಗಿರ್ಲಿಲ್ಲ. ಅದನ್ನ ಇನ್ ಆಂಟಿಸಿಪೇಷನ್ ಆಫ್ ಮನಿ ಫ್ರಮ್ ದಿ ಗವರ್ಮೆಂಟ್ ವಿ ಹ್ಯಾವ್ ಟೇಕನ್ ರಿಸ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ಟು ಇಶ್ಯೂ 19-1 ನೋಟಿಫಿಕೇಶನ್. ಈಗ 19-1 ನೋಟಿಫಿಕೇಶನ್ ಇಶ್ಯೂ ಅಂದ್ರೆ ಅದು ಫೈನಲ್ ನೋಟಿಫಿಕೇಶನ್ ಇಂಡಿಕೇಟಿಂಗ್ ದಿ ಫಾರ್ಮರ್ಸ್ ದಟ್ ಇಟ್ ಈಸ್ ಅಕ್ವೈರ್ಡ್ ಫಾರ್ ದಿ ಪ್ರಾಜೆಕ್ಟ್. ಬಟ್ ಕಂಪ್ನಿಯವರು ಈಗ ಅಮೃತ್ ಮಹಲ್ ಅನ್ನೋ ಕಂಪ್ನಿಯವರು ಹೇಳ್ತಾ ಇದಾರಂತೆ, ಇಲ್ಲ ನೀವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಿ, ಭೂಮಿ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ, ನಿಮಗೆ ಕೇವಲ ಬೆಳೆ ಪರಿಹಾರ ಮಾತ್ರ ಕೊಡ್ತೀವಿ ನಾವು ಅಂತ ಹೇಳಿ ಅವರು ಹೇಳ್ತಾರಂತೆ. ಅಧಿಕಾರಿಗಳ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ನೀವು ಕಂಪ್ನಿಯವ್ರ ಹತ್ರ ಕೇಳಿ ಅಂತ ಅವರು ಹೇಳ್ತಾರಂತೆ. ಇಲ್ಲ, ಭೂಮಿ ತಗೊಂಡ್ಮೇಲೆ ನಾವು 100% ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಲೇಬೇಕು, ಅದನ್ನ ಹಣ ಕೊಟ್ಟೆ ಕೊಡ್ತೀವಿ. ಆ ಮುಂಚೆ ಪ್ರಾರಂಭದ ದಿನಗಳಲ್ಲಿ ರೈತರಿಗೆ ಅದೊಂದು ವ್ಯವಸ್ಥೆನ ಮಾಡ್ಕೊಂಡಿದ್ರು ಅವರು ಕ್ರಾಪ್ ಕಾಂಪನ್ಸೇಷನ್ ಕೊಡೋದಕ್ಕಾಗಿ. ಈಗಾಗ್ಲೇ ಆಲ್ಮೋಸ್ಟ್ ಪೂರ್ತಿ ಮುಗಿತಾ ಬಂದಿದೆ ಅವಾರ್ಡ್ನ, ಇಷ್ಟರಲ್ಲೇ ನಾವು ಪಾಸ್ ಮಾಡ್ತೀವಿ. ಇನ್ನು ಇನ್ನು ಎಷ್ಟು ವರ್ಷ ಬೇಕು ಸರ್? 5 ವರ್ಷ ಆಯ್ತು, 5 ವರ್ಷದಿಂದ ಪಾಪ ಅವರು ನೋಡಿ, ಒಬ್ಬರ ಹತ್ರ 2 ಎಕರೆ ಇದೆ, 3 ಎಕರೆ ಇದೆ ಸರ್. ನೋಡಿ ನೋಡಿ, ನಾವು ಸಣ್ಣದು ಹೇಳ್ತೀನಿ ಸರ್. ಎಸ್ ಎಸ್ ಸರ್, ಸಾರಿ ಟು ಇಂಟರಪ್ಟ್, ಒಂದು ಸಣ್ಣದು ಪಾಪ 1 ಎಕರೆ 2 ಎಕರೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ, ಅದರಲ್ಲೇ ಅವ್ರು ಕೃಷಿ ಮಾಡ್ತಾ ಇರ್ತಾರೆ, ಅದರಲ್ಲಿರೋಂಥ 1.5 ಎಕರೆ 2 ಎಕರೆ ನಿಮಗೆ ಕೊಟ್ಬಿಟ್ರೆ ಪಾಪ ಅವ್ರು ಏನು ಕೆಲಸ ಮಾಡಬೇಕು ಅಲ್ವಾ? ನೀವು 5-5 ವರ್ಷ ಪರಿಹಾರ ಕೊಡೋದಕ್ಕೆ ಕಾಯಿಸಿದ್ರೆ ಬೇರೆ ಯಾವುದಾದ್ರೂ ಅವರಿಗೆ ದುಡ್ಡನ್ನು ಸೋರ್ಸ್ ಬೇಕಲ್ವಾ ಸರ್, ಅಲ್ವಾ? ಹೌದು ಹೌದು ಹೌದು. ಅಲ್ಲ, ಈಗ ಹೊಸದಾಗಿ ಹೊಸ ಆಕ್ಟ್ ಬಂದಿದೆಯಲ್ಲ, ರೇಟ್ ಫಾರ್ ರೈಟ್ ಫಾರ್ ಫೇರ್ ಕಾಂಪನ್ಸೇಷನ್ ಆಕ್ಟ್ ಪ್ರಕಾರನೇ ಕೊಡ್ತಾ ಇದೀವಿ. 1:4 ವಿಲೇಜ್ ಗಳಲ್ಲಿ ಕೊಡ್ತಾ ಇದೀವಿ. ಮತ್ತೆ ಫ್ರಮ್ ದಿ ಡೇಟ್ ಆಫ್ ಅಕ್ವೈಸೇಷನ್ ನಾವೇನ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿರ್ತೀವೋ ಅಲ್ಲಿಂದ ಅವ್ರಿಗೆ ಶೇಕಡಾ 100% ಅಷ್ಟು ಬಡ್ಡಿನೂ ಕೊಡ್ತೀವಿ ನಾವು ಸರ್. ಇನ್ನು ಎಷ್ಟು ದಿನಗಳು ಬೇಕು ಅಂತ, ಇನ್ನು ಎಷ್ಟು ವರ್ಷಗಳು ಬೇಕು, ಇನ್ನು ಎಷ್ಟು ದಿನಗಳು ಬೇಕು? ನಾವೊಂದು ರಿಹಾಬಿಲಿಟೇಷನ್ ಪ್ಲಾನ್ ಸಬ್ಮಿಟ್ ಮಾಡಿದ್ವಿ. ಈಗ ರಿಹಾಬಿಲಿಟೇಷನ್ ಬದಲಾಗಿ ಒಂದು ಇಡೀ ಗಂಟು ತರ ಒಂದು ಲಂಪ್ಸಮ್ ಅಮೌಂಟ್ ಕೊಡಬೇಕು ರಿಹಾಬಿಲಿಟೇಷನ್ ಪರವಾಗಿ, ಅಂದ್ರೆ ನಮ್ಮ ಕಾಂಪನ್ಸೇಷನ್ ಹೊರತುಪಡಿಸಿ ಅದರ್ ದೆನ್ ಕಾಂಪನ್ಸೇಷನ್ ಅದನ್ನ ವರ್ಕ್ಔಟ್ ಮಾಡ್ತಾ ಇದೀವಿ. ಬಹುಶಃ 15-20 ದಿವಸಗಳಲ್ಲಿ ಅದನ್ನ ಸ್ಟಾರ್ಟ್ 15-20 ದಿವಸದಲ್ಲಿ ಮುಗಿಯುತ್ತೆ.
ಕೊಟ್ಟು ಬಿಡ್ತೀರಿ? ಹೌದ, ಲಾಸ್ಟ್ ವೀಕ್ ಲಾಸ್ಟ್ 50 ಡೇಸ್ ಬ್ಯಾಕ್ ನಾನು ಒಂದು ಎಸ್ ಎಲ್ ಎ ಅವ್ರ ಕರೆದು ಬಿಟ್ಟು ಎಲ್ಲ ಮೀಟಿಂಗ್ ಮಾಡಿದ್ವಿ. ಓಕೆ ಓಕೆ ಓಕೆ, ಫೈನ್. ಎಷ್ಟು ಕೋಟಿ ಆಗುತ್ತೆ ಸರ್ ಅಷ್ಟು ಜನರದ್ದು ಸೇರಿಸಿ ಅಮೌಂಟ್ ಎಷ್ಟು ಆಗುತ್ತೆ? ರೈತರು ಎಲ್ಲ ರೈತರು ಒಟ್ಟು 2,500 ಎಕರೆ ಆ ಪ್ರಾಜೆಕ್ಟ್ ನಾವು ಅಕ್ವೈರ್ ಮಾಡ್ತಾ ಇರೋದು. ಎಸ್, ಓಕೆ. ರೈತರು ಕಾಂಪನ್ಸೇಷನ್ ಬಗ್ಗೆ ಯಾವುದೇ ರೀತಿಯ ಸಂಶಯ ಬೇಡ. 91 ಅಲ್ಲಿ ಇರೋರ್ಗೆಲ್ಲ ಬರ್ತದೆ. ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಆ ಮಾಹಿತಿ ಸಂಗ್ರಹ ಮಾಡ್ತಾ ಇದೀವಿ, ಅದ್ರ ಪ್ರಕಾರ ನಾವು. ಸೊ 2 ತಿಂಗಳಲ್ಲಿ ಎಲ್ಲ ಮುಗಿಸ್ತೀರಿ ಇವಾಗ 15 ದಿನದಲ್ಲಿ? ಸಾರಿ, 15 ದಿನದಲ್ಲಿ ಮೋಸ್ಟ್ಲಿ ಫೈನಲ್ ರೀಚ್. ಓಕೆ, ಫೈನ್. ಥ್ಯಾಂಕ್ ಯು ಸರ್. ನೋಡಿ, ಒಂದ್ ಕಡೆ ಅವ್ರವ್ರದ್ದು ಕಾನೂನು, ಇನ್ನೊಂದು ಮತ್ತೊಂದು ಆ ರೂಲ್ಸ್ಗಳು ಇದ್ದೇ ಇರ್ತವೆ, ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ ಒಂದೇ ಕಡೆದು. ಎರಡನೇ ಕಡೆದು ಅಲ್ಲಿರೋಂಥ ಶಾಸಕರು ಇದಾರಲ್ಲ, ಜನಪ್ರತಿನಿಧಿಗಳು, ಈ ಜನಪ್ರತಿನಿಧಿಗಳು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರೆ ಯಾಕೆ ಆಗೋದಿಲ್ಲ ಅಂತ ನನ್ನ ಪ್ರಶ್ನೆ. ನೋಡಿ, ಒಂದ್ ಕಡೆ ಕಂಪ್ನಿಯವರು ಹೇಳಿದ್ರಂತೆ ಕೊಡೋಕೆ ಆಗೋದಿಲ್ಲ ಅಂತ, ನಿಜವಾಗಿ ಕಂಪ್ನಿಯವರು ಕೊಡೋದಿಲ್ಲ. ಲ್ಯಾಂಡ್ ಅಕ್ವೆಸಿಷನ್ ಮಾಡೋದು, ಲ್ಯಾಂಡ್ ಅಕ್ವೈರ್ ಮಾಡೋದು ಸರ್ಕಾರದವರು, ಸರ್ಕಾರದವರೇ ಭೂಮಿಯನ್ನ ಖರೀದಿ ಮಾಡಿ ಆ ಕಂಪನಿಗಳಿಗೆ ಕೊಡಬೇಕು. ನೋಡಿ, ಎಷ್ಟು ಪಾಪ ರೈತರನ್ನ ಹೇಗೆ ಮೂಢರನ್ನಾಗಿ ಮಾಡ್ತಾರೆ. ಪಾಪ ರೈತರಿಗೆ ಗೊತ್ತಿರೋದಿಲ್ಲ, ಫಸ್ಟ್ ಆಫ್ ಆಲ್ ಆಗಲೇ ಹೇಳದೆ, ಪಾಪ ಅವರು ಎಜುಕೇಟೆಡ್ ಅಲ್ಲ. ಅಂಥವ್ರನ್ನ ಹೇಗೆ ಮೂಢರನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಉದಾಹರಣೆ. ಇನ್ನು ಶಾಸಕರು ಏನು ಮಾಡ್ತಾರೆ, 7-8 ಬಾರಿ ಹೋದರೂ ಕೂಡ ಹೀಗೆ ಸಮಜಾಯಿಷಿ ಹೇಳಿ ಕಳಿಸಿದಾರಲ್ಲ, ಶಾಸಕರು ಏನು ಕೆಲಸ ಮಾಡ್ತಾರೆ ಹಾಗಾದ್ರಲ್ಲಿ?